ಮೂಡಣ ಬಾನಿಗೆ ನೇಸರು ಜಿಗಿದ ಮುತ್ತು ರತ್ನದ ಬಾಗಿಲು ತೆರೆದ ಮುತ್ತು ಮಾದಪ್ಪ ನೀ ಎದ್ದು ಬಾರಪ್ಪ. ನಮಸ್ತೆ ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇವತ್ತು ಒಂದು ವಿಶೇಷವಾದಂತಹ ಮಲೆ ಮಹದೇಶ್ವರರು ಪೌಡಮಿರದಂತಹ ಪುಣ್ಯಕ್ಷೇತ್ರದಲ್ಲಿ ಒಂದು ಉದ್ಭವ ಮೂರ್ತಿಯ ಒಂದು ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇನೆ. ನಾನೀಗ ಆನೆ ತಲೆ ದಿಂಬದ ಮೇಲ್ಭಾಗದಲ್ಲಿದ್ದೇನೆ. ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ಆನೆ ತಲೆ ದಿಂಬದಲ್ಲಿದ್ದೇನೆ. ಸೊ ಈ ಒಂದು ಆನೆ ತಲೆ ದಿಂಬದ ಸಮೀಪದಲ್ಲೇ ಅಂದರೆ ಪಕ್ಕದಲ್ಲೇ ಮಲೆ ಮಹದೇಶ್ವರರು ಪಾಳಮೆರೆದಂತಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಉದ್ಭವ ಮೂರ್ತಿ ಅಂದರೆ, ಈ ಹಿಂದೆ ನೀವು ಕೇಳಿರ್ತೀರ ಸಾಮಾನ್ಯವಾಗಿ ಲಿಂಗ ಒಡೆದು ಮೂಡಿದಂತೆ ಆನೆ ತಲೆ ದಿಂಬದಲ್ಲಿ ಅಂತಕ್ಕಂಥ ಒಂದು ಮಾಹಿತಿ. ಸಾಮಾನ್ಯವಾಗಿ ಕೆಲವು ದಿನಗಳ ಹಿಂದೆ ಈ ಥರದ ಒಂದು ಪ್ರಚಾರ ಇತ್ತು. ಸೊ ಅದರ ಒಂದು ಮಾಹಿತಿಯನ್ನು ಕಲೆ ಹಾಕ್ಬೇಕಂತ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ವಿಚಾರಿಸ್ದೆ, ಅಂದರೆ ಇಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ತಮ್ಮಡಪ್ಪವ್ರನ್ನ ಕೇಳಿ ನೋಡಿದೆ, ಸರ್ ಇಲ್ಲೇ ಇದೆ ಪಕ್ಕದಲ್ಲಿ ಬನ್ನಿ ತೋರಿಸ್ತೀವಿ ಅಂತ ಹೇಳಿದರು. ಸೊ ಈ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ದಯವಿಟ್ಟು ವೀಕ್ಷಣೆಗಳನ್ನು ಪಡೆದುಕೊಳ್ಳಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ನೋಡಿ, ಈ ಒಂದು ಆನೆ ತಲೆ ದಿಂಬದ ಸಮೀಪದಲ್ಲಿ ಅಂದರೆ ಪಕ್ಕದಲ್ಲೇ ಇದೆ ಆ ಲಿಂಗ ಒಡೆದು ಮೂಡಿದೆ. ನನಗೇನು ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ, ಇರ್ತಕ್ಕಂಥ ವಿಚಾರನ ಹೇಳಬೇಕು. ಸೊ ಇಲ್ಲಿ ಆನೆ ತಲೆ ದಿಂಬದಲ್ಲಿ ಲಿಂಗ ಒಡೆದು ಮೂಡಿರೋದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಏನೇನು ಸಿಗುತ್ತೆ ಅಲ್ಲಿ, ಯಾವ ರೀತಿ ಲಿಂಗ ಒಡೆದು ಮೂಡಿದೆ, ಅಲ್ಲಿ ಏನು ಪೂಜೆಯನ್ನು ಮಾಡ್ತಾರೆ ಮಾಡಲ್ವಾ, ಸಂಪೂರ್ಣವಾದ ಒಂದು ಡೀಟೇಲ್ಸ್ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಬಂಧುಗಳೇ ನೋಡಿ, ಆನೆ ತಲೆ ದಿಂಬದ ಮೇಲ್ಭಾಗದಲ್ಲಿದ್ದೀನಿ. ಸೊ ನೋಡಿ, ಈ ಒಂದು ಆನೆ ತಲೆ ದಿಂಬದ ಈ ಒಂದು ರಸ್ತೆಯ ಸಮೀಪದಲ್ಲಿ ನೋಡಿ, ಇಲ್ಲೇನು ಇಲ್ಲೊಂದು ಗುಡಿ ಇದೆ, ಇದರ ಪಕ್ಕದಲ್ಲೇ ನೋಡಿ ಈ ಒಂದು ರಸ್ತೆ ಒಂದು ಬೋರ್ಡ್ ಇದೆ. ಸೊ ದೇವಸ್ಥಾನಕ್ಕೆ ಅದೇ ಕೆಳಗಡೆ ಹೋಗ್ಬೇಕಾದ್ರೇ ಬಲಗಡೆ ಇದೆ ನಮ್ಗೆ, ಇಲ್ಲಿ ಇಲ್ಲೊಂದು ತಿರುವುದ ಒಂದು ಸಿಂಬಲ್ ಹಾಕಿದ್ದಾರೆ. ಸೊ ಇಲ್ಲೋಗ್ಬೇಕಾಗತ್ತೆ ಬಂಧುಗಳೇ, ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಸೊ ಈಗ ಕೆಲವು ದಿನಗಳ ಹಿಂದೆ ನೋಡಿ, ಇಲ್ಲಿ ನೀಟಾಗಿ ಇಲ್ಲಿರ್ತಕ್ಕಂಥ ತಮ್ಮಡಪ್ಪವರು ರಸ್ತೆ ಮಾಡಿದ್ದಾರೆ. ಅವ್ರಿಗೆ ಹೇಳಿದೆ ನಾನು ಸ್ವಾಮಿ, ಎಲ್ಲೆಲ್ಲಿ ದೇವರ ಒಂದು ಉದ್ಭವ ಮೂರ್ತಿ ಇದೆ ಅದರ ಒಂದು ಪರಿಚಯವನ್ನು ಭಕ್ತಾದಿಗಳು ಮಾಡಿಕೊಡಿ ಅಂತ ನಾನು ಮನವಿಯನ್ನು ಮಾಡಿಕೊಂಡಿದ್ದೆ. ನೋಡಿ, ಆನೆ ತಲೆ ದಿಂಬದ ಸಮೀಪದಲ್ಲಿ ಒಡೆದು ಮೂಡಿರ್ತಕ್ಕಂಥ ಲಿಂಗು ಮಲೆ ಮಹದೇಶ್ವರರ ಪೌಡ ಪುಣ್ಯಕ್ಷೇತ್ರದಲ್ಲಿ ಒಡೆದು ಮೂಡಿರತಕ್ಕಂಥ ಲಿಂಗುವಿನ ದರ್ಶನ ನಿಮ್ಗೆ ದೊರಕ್ತಾ ಇದೆ ಬಂಧುಗಳೇ. ದಯವಿಟ್ಟು ವೀಕ್ಷಣೆಗಳನ್ನ ಪಡ್ಕೊಳ್ಳಿ. ಇಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಶುಕ್ರವಾರ ಪೂಜೆ ಮಾಡ್ತಾರೆ ಸರ್ ಅಂತಕ್ಕಂಥದ್ನ ಇಲ್ಲಿ ಇರ್ತಕ್ಕಂಥ ತಮ್ಮಡಪ್ಪ ಅವರು ಪರಿಚಯಸ್ತರು ನಮಗೆ ಮಾಹಿತಿಯನ್ನು ನೀಡಿರ್ತಾರೆ. ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಈ ಒಂದು ಲಿಂಗು ಮೂಡಿದೆ ಸರ್ ಅಂತಕ್ಕಂಥ ಒಂದು ಮುಖ್ಯವಾದ ಮಾಹಿತಿಯನ್ನ ತಿಳಿಸಿದರೆ ಆನೆ ತಲೆ ದಿಂಬದ ಮೇಲ್ಭಾಗದಲ್ಲಿರ್ತಕ್ಕಂಥ ಸ್ಥಳ ಇದಾಗಿರ್ತದೆ. ಸೊ ಇಲ್ಲಿಗೂ ಸಹ ಪೂಜೆಯನ್ನ ಮಾಡಲಾಗುತ್ತೆ. ಭಕ್ತಾದಿಗಳು ಬಂದರೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮುಖ್ಯ ಮಾಹಿತಿಯನ್ನ ನೀಡಿರ್ತೀನಿ. ಸೊ ಆನೆ ತಲೆ ದಿಂಬ ಸಮೀಪದಲ್ಲಿರ್ತಕ್ಕಂಥ ಸ್ಥಳ ಇದಾಗಿರ್ತದೆ ಬಂಧುಗಳೇ. ಸೊ ಗೆಳೆಯರೇ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ದಯವಿಟ್ಟು ತಾವು ಸಹ ಈ ಒಂದು ಮಹದೇಶ್ವರರ ಪಾವಡ ಪುಣ್ಯಕ್ಷೇತ್ರಕ್ಕೆ ಇಲ್ಲಿ ಏನು ಒಡೆದು ಮೂಡಿರ್ತಕ್ಕಂಥ ಲಿಂಗು ನೋಡಿ, ಲಾರಿಯವರೆಲ್ಲ ಬಂದು ಇಲ್ಲಿ ಏನೋ ದೇವ್ರ ಕೈ ಮುಕ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾವ್ರೆ. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು ಈ ಥರ ಅಂತ. ಅವ್ರು ಬಂದು ನೋಡಿ, ಇಲ್ಲೇ ಒಂದು ಸ್ವಲ್ಪ ಕುಂಕುಮ ಎಲ್ಲ ತೆಗೆದುಕೊಂಡು ಹಣೆಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಲಾರಿ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ
ದೇವ್ರ ದರ್ಶನವನ್ನು ಪಡ್ಕೊಂಡು ಹೋದ್ರು. ಇರಲಿ, ಅದೊಂದು ಒಂದು ವಿಡಿಯೋ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ ತಗೊಂಡೆ. ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಭಕ್ತಾದಿಗಳು ದಯವಿಟ್ಟು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನೋಡಿ ಈ ಒಂದು ರಸ್ತೆಯ ಮಾರ್ಗವನ್ನು ತಿಳಿಸ್ತಾ ಇದ್ದೀನಿ. ಗೆಳೆಯರೇ, ಆನೆತಲೆ ದಿಂಬದ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಒಡೆದು ಮೂಡಿರ್ತಕ್ಕಂಥ ಲಿಂಗುವಿಗೆ ದೇವರ ದರ್ಶನವನ್ನು ಪಡಿತಕ್ಕಂಥ ಭಕ್ತಾದಿಗಳು ಆಗಮಿಸಬಹುದು. ಸೊ ಇಲ್ಲಿ ಯಾವುದೇ ತರಹದ ರಸ್ತೆಗಳಿರಲಿಲ್ಲ, ಎಲ್ಲ ಮುಚ್ಚೋಗಿತ್ತು ಇಲ್ಲಿ. ಸೊ ಈಗ ಸ್ಪಷ್ಟವಾಗಿ ಸ್ವಲ್ಪ ರಸ್ತೆ ಥರನೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ, ಬಹಳ ಅದ್ಭುತವಾಗಿ ನಮಗೆ ದೇವರ ದರ್ಶನ ನಮಗೆ ದೊರಕುತ್ತೆ. ಒಡೆದು ಮೂಡಿರ್ತಕ್ಕಂಥ ಲಿಂಗು ಇದಾಗಿರ್ತದೆ ಬಂಧುಗಳೇ. ಸೊ ಇದ್ರ ಬಗ್ಗೆ ನಂಗೆ ಸರಿಯಾದ ಸ್ಪಷ್ಟನೆಯ ಮಾಹಿತಿಗಳಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಸುಮ್ ಸುಮ್ಮನೆ ಏನೇನೋ ನಮ್ಮ ಬಾಯಿ ಬಂದಾಗ ಏನೇನೋ ಹೇಳೋದು ತಪ್ಪಾಗುತ್ತೆ. ಸೊ ಇಲ್ಲಿನ ಸ್ಥಳೀಯರು ಏನೋ ಇದೊಂದು ಒಂದು ಒಡೆದು ಮೂಡಿದೆ ಸರ್ ಲಿಂಗು ಅಂತಕ್ಕಂಥ ಒಂದು ಸತ್ಯಾಂಶವನ್ನು ನಮಗೆ ತಿಳಿಸಿರ್ತಾರೆ. ಸೊ ಆ ಒಂದು ಮಾಹಿತಿನ ತಮ್ಮ ಮುಂದಿಡ್ತೀನಿ ಬಂಧುಗಳೇ. ಸೊ ರಸ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಕೆಳಭಾಗದಲ್ಲಿ ಲಾರಿ ನಿಂತಿದೆ. ಸೊ ಈ ಒಂದು ರಸ್ತೆಯ ಮೂಲಕ ಆಗಮಿಸ್ಬೋದು ಬಂಧುಗಳೇ. ಅದೇ ನಾನು ಹೇಳ್ತಾ ಇರ್ತೀನಿ, ಹಾಗಾಗ ಮಹದೇಶ್ವರರು ಪೌಡಮಿರದಂತಹ ಕುರುಹುಗಳು ಇದು ಅಂತ ಹೇಳ್ತಾ ಇರ್ತೀನಿ. ಸೊ ನಮ್ಗೆ ಸಿಗ್ತಕ್ಕಂಥ ಕುರುಹುಗಳು ಇಷ್ಟೇ. ನಾವು ಎಲ್ಲ ತರಹದಲ್ಲೂ ಭಗವಂತನ ದರ್ಶನವನ್ನು ನಾವು ಪ್ರತಿಯೊಂದು ಒಂದು ಗಿಡ ಮರ ಪ್ರತಿಯೊಂದು ವಸ್ತುವಿನಲ್ಲೂ ನಾವು ದೇವರ ಒಂದು ದರ್ಶನವನ್ನು ಪಡೆದುಕೊಳ್ಬಹುದು. ಅದು ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಮಾತ್ರ, ಅದು ಭಕ್ತಾದಿಗಳಿಗೆ ಮಹದೇಶ್ವರನ ನಂಬಿರ್ತಕ್ಕಂಥ ಭಕ್ತಾದಿಗಳಿಗೆ ಮಾತ್ರ ಅರಿವಾಗುತ್ತೆ, ದಯವಿಟ್ಟು ನೆನಪಿರಲಿ. ಸೊ ಆನೆ ತಲೆ ದಿಂಬದ ನಡುಮಲಿ ಸನ್ನಿಧಿ ಮಹದೇಶ್ವರರ ದರ್ಶನವು ಸಹ ನಮ್ಗೆ ಇಲ್ಲಿ ದೊರಕ್ತಾ ಇದೆ. ನಡುಮಲೆ ಮಹದೇಶ್ವರರ ದೇವಸ್ಥಾನ ತಾವೆಲ್ಲ ವೀಕ್ಷಣೆ ಮಾಡಿ. ಸೊ ಈ ಒಂದು ಮಹದೇಶ್ವರ ಬೆಟ್ಟ ಮೇಲ್ಭಾಗದಿಂದ ನೋಡಿ, ಒಂದು ಮೊದಲನೇ ತಿರುವು ಇದೆ ನೋಡಿ. ಈ ಒಂದು ತಿರುವಿನಿಂದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ತಿರುವು ಇದೆ ನೋಡಿ, ಇದರ ಪಕ್ಕದಲ್ಲೇ ಈ ಒಡೆದು ಮೂಡಿರುವ ಲಿಂಗುವಿಗೆ ಪ್ರವೇಶವನ್ನು ನೀಡಬಹುದು. ತಾವೆಲ್ಲ ವೀಕ್ಷಣೆ ಮಾಡಿ, ತುಂಬ ಹತ್ತಿರದಲ್ಲಿದೆ. ಬರ್ತಕ್ಕಂಥ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೂ ಸಹ ಕರ್ಪೂರ ಗಂಧಕಡಿಯನ್ನು ಹಚ್ಚಿ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ ಮಲೆ ಮಹದೇಶ್ವರರ ಪವಾಡ ಮೇರಿದಂತಹ ಪುಣ್ಯ ಕ್ಷೇತ್ರ ಪುಣ್ಯ ಪವಾಡಗಳ ಕ್ಷೇತ್ರದ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿರ್ತೀನಿ. ಆನೆ ತಲೆ ದಿಂಬದ ಮಾಹಿತಿಯನ್ನು ನೀಡಿರ್ತೀನಿ. ಆನೆ ತಲೆ ದಿಂಬದ ಸಮೀಪದಲ್ಲಿರ್ತಕ್ಕಂಥ ಒಡೆದು ಮೂಡಿರ್ತಕ್ಕಂಥ ಲಿಂಗು ಇದಾಗಿರ್ತದೆ ಬಂಧುಗಳೇ. ನೋಡಿ, ಸ್ವಲ್ಪ ಚಿಕ್ಕದಾದ ಒಂದು ರಸ್ತೆಯನ್ನು ಮಾಡಿದ್ದಾರೆ, ಒಂದು ಕಾಲ್ದಾರಿಯನ್ನು ಮಾಡಿದ್ದಾರೆ. ಹೆಚ್ಚಿಗೆ ದೂರ ಏನು ಹೋಗೋಗಿಲ್ಲ, ಸುಮ್ಮನೆ ಇದೊಂದು ಸ್ವಲ್ಪ ಇದೊಂದು ಗುಡ್ಡೆ ಹತ್ತಿದ್ರೆ ಸಾಕು, ನಿಮಗೆ ಪಕ್ಕದಲ್ಲೇ ಭಗವಂತನ ದರ್ಶನ ನಿಮಗೆ ದೊರೆಯಲಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು 77 ಮಲೆಯ ಮಾಹಿತಿಗಾಗಿ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇಲ್ಲೊಂದು ಸ್ಟಿಕ್ಕರ್ ಅಂಟಿಸಿದೆ ನಮ್ಮ ಚಾನಲ್ದು, ಸೊ ಎಲ್ಲ ಶೇಡ್ ಆಗಿಬಿಟ್ಟಿದೆ. ಸೊ ಬರ್ತಕ್ಕಂಥ ಭಕ್ತಾದಿಗಳು ನೋಡಿ, ಇಲ್ಲಿ ನಮ್ಮ ಚಾನಲ್ದು ಸ್ಟಿಕ್ಕರ್ ಅಂಟಿಸಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ವಿಡಿಯೋ ಮೂಲಕನೇ ಮಾಡ್ಕೊಳ್ಳಿ. ಈ ಹಿಂದೆ ನೋಡಿ, ಇಲ್ಲಿ ಒಂದು ಗಂಟೆಯ ಬಗ್ಗೆ ಒಂದು ಮಾಹಿತಿ ನೀಡಿದ್ದೆ. ದಯವಿಟ್ಟು ಭಕ್ತಾದಿಗಳು ನೋಡಿ, ಈ ಒಂದು ಪವಾಡ ಪುಣ್ಯಕ್ಷೇತ್ರದಲ್ಲಿ ಈ ಹಿಂದೆ ಇಲ್ಲಿ ಒಂದು ಗಂಟೆಯನ್ನು ಇರಿಸಲಾಗಿತ್ತು ಸರ್ ಅಂತ ತಮ್ಮಡಪ್ಪರು ಹೇಳಿದ್ರು. ಯಾರಾದರೂ ಗಂಟೆಯನ್ನು ತಂದು ಕೊಡ್ತಕ್ಕಂಥವ್ರು ಹರಕೆಯನ್ನು ಮಾಡ್ಕೊಂಡೋಗಿ ಈ ಒಂದು ಪುಣ್ಯ ಸ್ಥಳ ಆನೆ ತಲೆ ದಿಂಬದಲ್ಲಿ ಗಂಟೆಯನ್ನು ಇಟ್ಟು ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ ಸರಿ ಬಲ್ಲಮ್ಮ. ಸಾಕು ಸಾಕು.